ஏனா குல்டு யாரா நீனா சார் குல்டு தேங்க் யூ சார் நம்ம ஆசீர்வாத சார் ஏ ரெண்டு அம்மா கள்ளா நீனா தேங்க் யூ சார் நீ போனல் எத்ததைதுக்கு இன்னொரு போனல் மாத்திய கத்தை சார் கஷ்ட ஐத்தல அதுக்கோஸ்கர மாத்தே சார் நிம் மாத் கேளுதே நமக்கு சொல்ப ரிலீஃப் ஆகுதே அந்த நான் பிகாரிகளோ சார் இல்ல பங்கறங்க அன்பிட பாப்ப பர்த்தே தயவு சார் தவ பர்த்தினதற நம்ம மனையில தம்முக்கு இது மார்க் கழிஸ்தே சார் தயவு ஒரு சிட்டி பண்ணி சொல்லுவா ಹೌದಾ ಸರ್ ತುಂಬಾ ದಿವಸ ಆಗತ್ತೆ ಬರಕ್ಕೆ ಬನ್ನಿ ಸರ್ ಬಂದಾಗ ದಯವಿಟ್ಟು ಈ ಬಡಪಾಯಿ ನೆನ್ಪಿಟ್ಕೊಳ್ಳಿ ಅಷ್ಟೇ ಇಲ್ವಾ ಹೌದಾ ಸರ್ ಕಾಯ್ತಿರ್ತೀನಿ ಸರ್ ಅದಕ್ಕೋಸ್ಕರ ಖಂಡಿತ ಕಾಯ್ತಿರ್ತೀನಿ ಸರ್ ಊಟ ಸರ್ ಹೇಳ ಊಟ ಸರ್ ಊಟ ಆಯ್ತು ಏನ್ ಬೇಕು ನಿನ್ಗೆ ನನಗೆ ತಮ್ಮಿನ ಮಾತು ಬೇಕು ಈಗ ನಾನೇ ನಂದೇ ತಪ್ಪ ನನಗೆ ಮೋಸ ಮಾಡಿದ್ರೆ ಅನ್ನೋದು ಬೇಕಷ್ಟೇ ಸರ್ ಅದೇ ನೀನು ಒಂದ್ ಹೆಣ್ಣನ್ನ ಇಷ್ಟಪಟ್ಟೆ ಒಂದ್ ದಿವಸ ನೀನ್ ಆ ಹುಡುಗಿ ಮೇಲೆ ಅನುಮಾನ ಬಿದ್ದೆ ಆ ಹುಡುಗಿ ಬೇಜಾರಾಗಿ ಓಡೋಗ್ಬಿಟ್ಲು ಮತ್ತೆ ನೀನು ಹಂಗೆ ಮಾತು ಬಿಟ್ಬಿಟ್ಟೆ ಮತ್ತೆ ಆ ಹುಡುಗಿ ನನ್ ತಪ್ಪಾಯ್ತು ಅಂತ ಬಂದ್ಲು ಅಲ್ವಾ ಮತ್ತೆ ನೀನ್ ಸೇರಿಸ್ದೆ ಮತ್ತೆ ಸೇರಿಸಿದ್ಮೇಲೆ ಮತ್ತೆ ಬಿಟ್ಟೋದ್ಲು ಇವಾಗ ನೀನು ನೀನೇ ಇರೋ ಆ ಹುಡುಗಿ ವಿಲನ್ ನನ್ನ ಹತ್ರ ಬಿಹೇವ್ ಮಾಡ್ತಾ ಇದೀಯಾ ಮೊದಲನೇ ಕತೆಗೂ ಮತ್ತಿನ ಮತ್ತೆ ಆದ ಕತೆಗೂ ಸಂಬಂಧ ಇಲ್ಲ ಆಕ್ಚುಲಿ ಮೊದಲು ಬಿಟ್ಟೋಗಿದ್ದು ನೀನು ನನ್ನ ಅನುಮಾನಿಸ್ತೀಯ ಅನ್ನೋ ಬೇಸರಕ್ಕೆ ನೀನ್ ಯಾರ ಜೊತೆ ಎಲ್ಲೋದ್ರು ನಿನ್ನನ್ನು ಮಾತ್ರ ಅನುಮಾನಿಸಬಾರ್ದು ಆ ಹುಡುಗಿ ಅವತ್ತು ಕಾರಣಾಂತರದಿಂದ ಇನ್ನೊಬ್ಬರ ವೆಹಿಕಲ್ ಅಲ್ಲಿ ಡ್ರಾಪ್ ತಗೊಂಡಿದ್ದಕ್ಕೆ ನಿನಗೆ ಕೋಪ ಬಂತು ಆ ಕತೆ ಅಲ್ಲಿಗೆ ಎಂಡ್ ಆಗೋಯ್ತು ಮತ್ತೆ ಆ ಹುಡುಗಿ ಬಂದ್ಲು ನಿನ್ ಜೀವನದಲ್ಲಿ ಆದ್ರೆ ನಿಮ್ ಮನೆಯ ವಾತಾವರಣ ಆ ಹುಡುಗಿಗೆ ತುಂಬಾ ಬೇಸರ ತಂದ್ಬಿಡ್ತು ನಿಮ್ ಮನೇಲಿ ನೀವು ಟ್ರೀಟ್ ಮಾಡೋ ರೀತಿ ಮಾನವೀಯತೆ ಅನ್ನೋದು ಇದೆಯಾ ಇಲ್ವಾ ಅನ್ನೋ ಭಾವನೆ ಬಂದ್ಬಿಡ್ತಾ ಹುಡುಗಿಗೆ ನಾನು ಇಷ್ಟು ತ್ಯಾಗ ಮಾಡಿ ಮನೆಯವ್ರಿಗೆ ವಿರೋಧ ಮಾಡಿ ಬಂದೆ ಮೊದ್ಲೇ ಜಿದ್ದು ನೀನು ನೀನ್ ಬೆಂಡ್ ಆಗ್ಲಿಲ್ಲ ಆ ಹುಡುಗಿನೇ ಬೆಂಡ್ ಆಗಿ ಬಂದ್ಲು ಯಾಕಂದ್ರೆ ನಿನ್ನಂತ ಹುಡುಗಿ ಸಿಕ್ಕೇ ಇರ್ಲಿಲ್ಲ ಹುಡುಗಿಗೆ ನೀನು ಅಷ್ಟು ಪ್ರೀತಿಯಿಂದ ನೋಡ್ಕೊಂಡೆ ಆದ್ರೆ ಇಲ್ಲಿ ಮನೆಗೆ ಬಂದ್ಮೇಲೆ ನಿನ್ನ ಬಿಹೇವಿಯರೇ ಚೇಂಜ್ ಆಗೋಯ್ತು ಚೇಂಜ್ ಆಗಿ ಆ ಹುಡುಗಿನ ಗ್ರಾಂಟೆಡ್ ಆಗಿ ತಗೊಂಡೆ ಸೋತು ಬಂದಿದ್ದಾಳೆ ಇನ್ನು ನಾನು ಹೇಳದಂಗೆ ಕೇಳ್ತಾಳೆ ಅನ್ನೋ ಭಾವನೆ ನಿನ್ನಲ್ಲಿ ಬಂತದು ಆ ಹುಡುಗಿಗೆ ಇವನು ಬದಲಾಗ್ತಾನೆ ಅಂತ ಕಾದ್ಲು ಸಮತ್ವ ಇರ್ಲಿಲ್ಲ ಅಟ್ಲೀಸ್ಟ್ ಓಕೆ ತಲೆ ಮೇಲೆ ಕೂಡಿಸ್ಕೊಂಡು ಓಡಾಡೋದಿರ್ಲಿ ಸಮತ್ವ ಇರ್ಲಿಲ್ಲ ನಿನಗೆ ಹೆಣ್ಣು ಆಕ್ಚುಲಿ ತಲೆ ಮೇಲೆ ಕೂಡಿಸ್ಕೊಂಡು ಓಡಾಡುವಂತಹ ಕ್ವಾಲಿಟಿ ಯಾಕಂದ್ರೆ ನಿನಗೆ ಮಗು ಕೊಡ್ತಾಳೆ ಅವಳು ನಿನ್ ದೊಡ್ಡವಳಾದ್ಮೇಲೆ ಮಗ ತಲೆ ಮೇಲೆ ಕೂಡಿಸ್ಕೋಬೇಕು ಮದುವೆ ಆದಾಗ ಗಂಡ ತಲೆ ಮೇಲೆ ಕುಡಿಸ್ಕೋಬೇಕು ಮಗು ಇದ್ದಾಗ ತಂದೆ ತಲೆ ಮೇಲೆ ಕುಡಿಸ್ಕೋಬೇಕು ಅಂತ ಕ್ಯಾರೆಕ್ಟರ್ ಹೆಣ್ಣು ಅದಕ್ಕೆ ದೇವರು ಅದನ್ನ ಚಿಕ್ಕದಾಗಿ ಕ್ರಿಯೇಟ್ ಮಾಡಿದ್ದಾರೆ ಗಂಡಿಗೆ ಒಳ್ಳೆ ದೇಹ ಕೊಟ್ಟಿದ್ದಾರೆ ಮೂರಕ್ಕೂ ಮಗನಿಗೂ ದೇಹ ಕೊಟ್ಟಿದ್ದಾರೆ ಗಂಡಿಗೂ ದೇಹ ಕೊಟ್ಟಿದ್ದಾರೆ ಅಪ್ಪನಿಗೂ ದೇಹ ಕೊಟ್ಟಿದ್ದಾರೆ ಯಾಕಂದ್ರೆ ತಲೆ ಮೇಲೆ ಎತ್ಕೊಂಡು ಓಡಾಡ್ಲಿ ಅಂತ ನೀವು ತಲೆ ಮೇಲೆ ಎತ್ಕೊಂಡು ಓಡಾಡೋದಿರ್ಲಿ ನೀವೇ ದಾಸ್ತಿ ತರ ನೋಡ್ಕೊಂತೀವಿ ಅದರಿಂದ ಪರಿಣಾಮ ಆಗಿರೋದು ನಿನಗೆ ಇದು ಒಂದಕ್ಕೊಂದು ಲಿಂಕ್ ಕಟ್ಬಿಡ ಯಾವಾಗ್ಲೂ ನಿನ್ ತ್ಯಾಗ ಮಾಡದಂಗೆ ಆ ಹುಡುಗಿ ಏನೋ ತ್ಯಾಗದಲ್ಲಿ ನಿನಗೆ ಜೀವ ಕೊಟ್ಟಂಗೆ ಈ ಗುಣಗಳು ಬಿಟ್ಟು ಇವಾಗ ಹೋಗಿ ಸಾರಿ ಕೇಳಿ ತಗೊಂಬಂದ್ಬಿಡು ಆ ಹುಡುಗಿನ ಇನ್ನು ನೋಡ್ಕೋತೀನಿ ಅಂತೇಳಿ ಅದನ್ನ ಕೇಳಿದೆ ಸರ್ ಸ್ಟೇಷನ್ ಅಲ್ಲೇ ಕೇಳಿದೆ ಮುಖ ಕೊಡದಂಗೆ ತಲೆ ಬೀಚ್ ಕೈ ಕೊಟ್ಬಿಟ್ರೆ ಹೌದು ಮತ್ತೆ ನಿನ್ ಮುಖ ಕೊಡದಂಗೆ ಹೊಡಿಬೇಕು ನಿನಗೆ ಅಷ್ಟು ಕಾಟ ಕೊಟ್ಟಿದ್ಯಾ ಆ ಹುಡುಗಿಗೆ ನೀನು ಈ ಗಂಡೆ ಬೇಡ ಈ ಗಂಡು ಸಾವಾಸನೆ ಬೇಡ ಲೈಫ್ ಅಲ್ಲಿ ನಾನು ಹಂಗೆ ಬದುಕ್ಬಿಡ್ತೀನಿ ಅನ್ನೋ ಲೆವೆಲ್ ತಂದಿಟ್ಟಿದ್ಯಾ ಹುಡುಗಿನ ಪಾಪ ಯೋಚನೆ ಮಾಡು ನೀನ್ ಎಷ್ಟು ಒಳ್ಳೆಯವನಿದ್ಯೋ ನಿನ್ನಿಂದ ಆಕ್ಚುಲಿ ಆಗ್ಲಿಲ್ಲ ಆದ್ರೆ ಇನ್ನೊಬ್ಬರಿಂದ ರಕ್ಷಣೆ ಮಾಡಕ್ಕೂ ಆಗ್ಲಿಲ್ಲ ನಿನಗೆ ಬೇರೆಯವರಿಂದ ರಕ್ಷಣೆ ಮಾಡಕ್ ನಿನ್ ಕೈಲಿ ಆಗ್ಲಿಲ್ವಲ್ಲ ಆ ಹುಡುಗಿಗೆ ಅದನ್ನ ಆ ಹುಡುಗಿ ಬಯಸಿದ್ದದೆ ಅಟ್ಲೀಸ್ಟ್ ನಿನ್ನಿಂದ ಏನೋ ಗಂಡ ಸಹಿಸ್ಕೊಂಡ್ಬಿಡ್ತೀನಿ ಎಲ್ಲರಿಂದನು ಕಷ್ಟ ಬಂದಾಗ ಏನಕ್ಕಿರ್ಬೇಕಾ ಹುಡುಗಿ ತಾಳಿ ತೆಗೆದುಕೊಟ್ಬಿಟ್ರೆ ಆಗೋಯ್ತು ಅದರಿಂದ ಮೂಢ ನಂಬಿಕೆಗಳು ನಿಮ್ಗೆ ತಾಳಿ ತೆಗೆದುಬಿಟ್ರೆ ಹೆಂಡತಿಯಲ್ಲ ಇದೇನಿದು ಇಲ್ಲ ಸರ್ ನನಗೆ ಮನಸ್ಸಲ್ಲಿ ಅದು ಅದು ಚುಚ್ತಾನೆ ಸರ್ ನನ್ಗೆ ಏನ್ ಎಲ್ಲ ಹೇಳ್ತಾರೆ ಸರ್ ನನ್ನ ಕೈ ಬರಕ್ಕೆ ಆಗ್ತಿಲ್ಲ ಸರ್ ಇವಾಗ ನಿನ್ನ ಇಡಪ್ಪನ ಸಾರಿ ಸರ್ ಮೂಢ ನಂಬಿಕೆಗಳು ಇಟ್ಕೊಂಡು ಬರ್ತಾರೆ ತಾಳಿ ತೆಗೆದ್ರೆ ಎಷ್ಟ್ ಸಲ ತಾಳಿ ತೆಗೆದ್ರೆ ಗಂಡ ಗಂಡ ಅಲ್ವಂತೆ ತಾಳಿ ಹಾಕೊಂಡ್ರೆ ಗಂಡನಂತೆ ಪ್ರೀತಿ ಒಳಗಡೆ ಹಾಕೋಬೇಕು ನಿನ್ನ ಲಾಕೆಟ್ ನ ಹುಡುಗಿ ಹೃದಯದೊಳಗಡೆ ಕಟ್ಕೋಬೇಕು ಇದೆ ಸರ್ ಬೆಟ್ಟದಷ್ಟಿದೆ ಸರ್ ಇನ್ನು ಈ ಕ್ಷಣಕ್ಕೂ ಇದೆ ಸರ್ ಬಟ್ ಹುಡುಗಿ ಅರ್ಥ ಮಾಡ್ಕೊಂಡಿಲ್ಲ ಏಯ್ ಇವಾಗ ನೀನ್ ಅರ್ಥ ಮಾಡ್ಕೊಂಡಿಲ್ಲ ಹೋಗಿ ಕರ್ಕೊಂಬ ಹೋಗು
ಬಿಡೋದಿಲ್ಲ, ಫೋನ್ ಮಾಡಿ ಹಿಂದೆ ಬಿದ್ದ ಎಲ್ಲಾರ್ಗೂ ಕಾಲಿಗೆ ಬೀಳು, ಅವ್ರ ಅಪ್ಪ ಅಮ್ಮ ಎಲ್ಲಾರ್ಗು ತಪ್ಪಾಯ್ತು ಅಂತೇಳು. ಏನು ಪಪ್ಪ, ಏ ನಿನ್ ಮನೇಲಿ ಎತ್ತು ಕೂಡ ಬಾಳಲ್ವಾ? ಹುಡುಗಿ ಏನಕ್ಕ ಬಾಳ್ತಾಳೆ? ಮೊದ್ಲು ಪ್ರಾಣಿ ಪಕ್ಷಿ ಜೀವಿಗಳನ್ನ ಸಂವೇದನೆಯಿಂದ ನೋಡ್ಕೊಳ್ಳೋದ್ ಕಲ್ತ್ಕೋ. ನಿಮ್ ತಾಯಿನ ಕೇಳು, ಅಮ್ಮ ಎಷ್ಟು ಕಷ್ಟಪಟ್ಟಿದ್ದಾಳೆ ಲೈಫ್ ಅಲ್ಲಿ. ನಿಮ್ ತಾಯಿನ ಕೇಳ, ನೀನ್ ಅವ್ರ ಹತ್ರ ಮಾತು ಬಿಟ್ಬಿಡ್ತಾನೆ ಹೇಳ, ನಿಮ್ ತಾಯಿ ಕಷ್ಟಪಟ್ಟಿಲ್ವೇನ ಅತ್ತೆ ಮನೇಲಿ? ತುಂಬಾ ಸರ್. ಮತ್ತೆ ಅಮ್ಮನ್ ಗೊತ್ತಾಗ್ಬೇಕು, ಯಾವ ಹೆಣ್ಣು ನಮ್ ಮನೇಲಿ ಈ ರೀತಿ ಕಷ್ಟ ಪಡಬಾರದು ಅಂತ ತಿಳ್ಕೋಬೇಕಾಯ್ತು ನಿಮ್ ತಾಯಿ. ನನಗೆ ಹೆಣ್ಣಾಗ್ಲಿ ಕಷ್ಟ ಅನ್ಕೋಬೇಕಾಯ್ತು, ಅದೇ ನಡೆದ್ಕೊಂಡ್ ಬಂದ್ಬಿಡ್ತು. ಕಾಲ ಬದ್ಲಾಗಿದೆ, ಚೆನ್ನಾಗ್ ನೋಡ್ಕೋಬೇಕಪ್ಪ. ಖಂಡಿತ ಸರ್, ನೋಡ್ಕೋತೀನಿ ಸರ್. ಹೋಗು, ಹೋಗಿ ತಪ್ಪಾಯ್ತು ಅಂತ ಅವ್ರ ಮನೇಲಿ ಎಲ್ಲಾರ್ಗು ಕಾಲಿಗ್ ಬಿದ್ದು, ಅವ್ರ ತಂದೆ ತಾಯಿ ನಿನ್ ತಂದೆ ತಾಯಿ ಇದ್ದಂಗೆ, ಆ ಹುಡುಗಿಗೂ ಜನ್ಮ ಕೊಟ್ಟಿದ್ದಾರೆ, ಇಬ್ರು ನೀವ್ ಈಕ್ವಲ್ ಇದ್ದಂಗೆ. ಇನ್ ಮುಂದೆ ನಾನು ಹಿಂಗ್ ಇನ್ನೊಂದ್ ಚಾನ್ಸ್ ಕೊಟ್ಬಿಡು, ಇನ್ ಮುಂದೆ ನಾನು ಹಿಂಗ್ ನೋಡ್ಕೊಳಲ್ಲ ಅಂತ ಹೇಳು. ಅದೇ ಅವ್ರದೇ ಸರ್, ಅಂದ್ರೆ ನಮ್ಮನೆ ಮಾತ್ರ ಅಲ್ಲ, ಒಂದೇ ಊರು ಸರ್ ಇಬ್ರದು. ಹೋಗ ನೀನ, ಬಟ್ ಅವ್ರ ಮಾಟ ಮಂತ್ರ ಅದು ಇದು ಏನೇನು ಎಸ್ದಿದಾರಂತೆ, ಅದ್ರೆಲ್ಲ ಇದ್ ಮಾಡ್ತೇವೆ ಸರ್. ನನಗೆ ಏನ್ ಮಾಡ್ತಾರೆ ಎಸ್ದಿದಾರೆ ಅಂತ ಮನೆ ಪಕ್ಕದವ್ರು ಸರ್. ನಿಮ್ ಮನೆ ಪಕ್ಕದವ್ರು ಹೇಳಿದ್ರ? ಹೌದ್ ಸರ್. ಅರೆ ನಿಮ್ ಮನೆ ಇರೋ ಬರೋದೆ ಬೇಡ, ಹೋಗ ಹುಡುಗಿ ಅಂತ ಪಾಪಿಗಳು ನೀವು. ಮಾಟ ಮಂತ್ರ ನಂಬ್ತೀರಣ್ಣ ನೀವು? ಅವ್ರಿಗೆ ಪಾಪ ತಿನ್ನೋಕೆ ಇಲ್ದೇ ಇದ್ದಾಗ ನಿಮ್ಗೆ ಮಾಟ ಮಾಡಿಸೋದಕ್ಕೆ ಆ ಮಾಟಗಾರ ಮೋಸ ಮಾಡುವಂತ 4-5 ಲಕ್ಷ ಕೊಡಕ್ಕಿದೇನ ಅವ್ರ ಹತ್ರ? ಪಾಪ ಮಾಟ ಅನ್ನೋದು ಈ ಜಗತ್ತಲ್ಲೇ ಇಲ್ಲ. ಅವ್ರೇ ಹೇಳ್ಕೊಂಡು ತಿರುಗಿರೋದು ಸರ್. ಏ ಸುಮ್ನೆ ಇರ, ಯಾರು ಹೇಳ್ಕೊಂಡು ತಿರುಗಿದಾರೆ? ಯಾರು ಹೊಟ್ಟೆ ಊರಿಗೆ ಹೇಳಿರ್ತಾರೆ ಹಂಗೆ, ಹೊಟ್ಟೆ ಊರಿಗೆ ನಿನ್ ಅವ್ರ ಜೀವನ್ ಮಗಳ ಜೀವನ ಜೊತೆ ಆಟ ಆಡಿದಾರೆ ಅಂತ. ಮಾಟ ಅನ್ನೋದು ನಡೆಯೋದೇ ಇಲ್ವ ಕತ್ತೆ? ಮಾಡಿಸ್ಬಿಡ ನೋಡೋಣ, ನೀನು ನೀನ್ ಅವ್ರ ಹತ್ರ ನಿಂಗೆ ಮಾಡಿಸ್ಬಿಡು. ಅಸಹ್ಯ ಆಗ್ತಿತ್ತು, ಇವತ್ತು ಬೇರೆಯವ್ರ ಫೋನ್ ಇಂದ ಮಾಡಿದ್ಯಾ ನೀನು? ಮನ್ಸು ಹೆಂಗಿರ್ಬೇಕು, ವ್ಯಕ್ತಿತ್ವ ರಾಜನ್ ತರ ಇರ್ಬೇಕು. ಅದಕ್ಕೆ ನಿಮ್ಮೂರ್ಗ್ ಬರಲ್ಲ ಅಂದೆ, ಹೋಗಲೇ ನಿಮ್ ಮನೆಗ್ ಬೇರೆ ಬಂದಿರ್ಬೇಕು. ತಿದ್ಕೋತೀನಿ, ಹೋಗು ನೀನ್ ಫಸ್ಟ್ ಆ ಹುಡುಗಿನ ಕರ್ಕೊಂಬಾ. ಏ 100% ಪಾಪ ಪ್ರೀತಿ ಇಟ್ಕೊಂಡಿದ್ದಾಳು, ಇನ್ನೂ ಮತ್ತೆ ಬರ್ತಾಳೆ, ಮತ್ತೆ ಮೋಸ ಮಾಡ್ತೀಯ, ಮತ್ತೆ ಬರ್ತಾಳೆ, ಮತ್ತೆ ಮೋಸ, ಅಷ್ಟು ಪ್ರೀತಿ ಇಟ್ಕೊಂಡಿದ್ದಾಳೆ ನಿನ್ ಮೇಲೆ. ನೀನ್ ಅದನ್ನ ಕಳ್ಕೊಂಡಿದೀಯ, ಎಡಗಾಲಲ್ಲಿ ಓದಿದೀಯ ಪಾಪಿಷ್ಟ ನೀನು. ನಿನ್ನ ಆಡಿಯೋ ಹಾಕೋಣ ಅಂದ್ರೆ ನಿನಗೆ ಮರ್ಯಾದೆ ಹೋಗುತ್ತೆ. ನನಗೆ ಇಷ್ಟ ಇಲ್ಲ ಹಾಕೋದು. ಇದು ಇಂತ ಇದ್ರಿಂದ ಎಷ್ಟೋ ಜನಕ್ಕೆ ಪಾಠ ಬರುತ್ತೆ ಈ ಆಡಿಯೋ ಹಾಕಿದ್ರೆ. ಆದ್ರೆ ನಿನಗೆ ಆ ಯೋಗ್ಯತೆನೂ ಕಳ್ಕೊಂಡಿದ್ಯಾ ನೀನು? ಏನಂತ ಹಾಕ್ಲಿ ಹೇಳು ಈ ಆಡಿಯೋನ, ಏನಂತ ಹಾಕ್ಲಿ ಹೇಳು? ಅದೇ ಸರ್, ನಂದೇ ತಪ್ಪು, ನಾನೇ ಸರಿಯಿಲ್ಲ ಸರ್. ಈ ಆಡಿಯೋ ಹಾಕಿದ್ರೆ ಆ ಹುಡುಗಿ ಬರ್ಬೋದು, ಯಾಕಂದ್ರೆ ಅಟ್ಲೀಸ್ಟ್ ನಿನ್ ಸರಿ ಹೋಗಿದ್ಯಾ ಅಂತ ನಿನ್ ಮಾತಲ್ಲೇ ಕಂಡಿಡ್ಕೋಬಹುದು. ಏನ ಮಾಡ್ತೀಯಾ? ಅದೇ ತೋಚಿಸಲ್ಲ ಸರ್, ಏನ್ ಮಾಡ್ಲಿ ಏನ್ ಮಾಡ್ಲಿ, ಎಲ್ಲ ಒಂದೊಂದ್ ಹೇಳ್ತಾರೆ ಸರ್. ತಮಗ್ ಗೊತ್ತಿರಂಗ್ ನನ್ ಕಡೆಯಿಂದ ಏನೋ ತಪ್ಪಿಲ್ಲ ಅಂತ ನನ್ನ ಭಾವನೆ ಇತ್ತು, ಬಟ್ ನನ್ ತಪ್ಪನ್ನ ನೀವು ಅರಿವು ಮಾಡಿಸ್ತೀರಿ ಸರ್. ಅದಕ್ಕೋಸ್ಕರ ತಮ್ಮ ಹತ್ರ ಮಾತಾಡ್ಬೇಕು ಅನ್ನೋ ಕಾರಣಕ್ಕೆ ನಾನು ಮಾಡಿದೆ. ಹಾಕ್ಲಾ ಈ ಆಡಿಯೋ? ಹಾಕಿ ಸರ್, ಹಾಕಿ ಸರ್. ಅಟ್ಲೀಸ್ಟ್ 10 ಜನಕ್ಕೆ ಒಳ್ಳೇದಾದ್ರೆ ಆ ಒಳ್ಳೆ ಪುಣ್ಯದ ಫಲ ನಿನಗ್ ಸಿಗುತ್ತೆ. ಆಗ್ಲಿ ಸರ್, ಆಗ್ಲಿ ಸರ್, ನನ್ ತರ ಯಾರಿಗೂ ಆಗದ್ ಬೇಡ ಸರ್. ಪೂರಾ ಪರಿವರ್ತನೆ ಆಗ್ಬಿಟ್ಟಿ ಅಲ್ಲೋ ಯಾರು ನನ್ ಸನ್. ಅದೇ ಸರ್, ನಮ್ಮ ಅಕ್ಕನ ಮಗನ್ ನಿನ್ ತರನೇ ಇದನ್ನ ಕಣೋ ಅಂತ ನಮ್ಮ ಅಕ್ಕ ಅಂದು. ನಾನು ಅವಳ ಕೈ ಹಿಡ್ಕೊಂಡು ಹೇಳಿದೆ ಸರ್, ಕೈ ಮುಗಿತೀನಿ ಆತರ ಹೇಳ್ಬೇಡ, ಅವ್ನ್ ಬಾಳಿ ಬದುಕ್ಲಿ, ಪಾಪು ಚೆನ್ನಾಗಿರ್ಲಿ. ನನ್ ಜೀವನದಲ್ಲಿ ಆಗಿದ್ದು ಯಾರಿಗೂ ಸರ್, ಯಾರಿಗೂ ಆಗದ್ ಬೇಡ ಸರ್. ನಮ್ಮ ಅಕ್ಕನ ಹಂಗಾಗಲ್ಲ, ಫ್ರೆಂಡೇ ಮೋಸ ಮಾಡಿ ಕೆಲಸದಿಂದ ತೆಗ್ಸ್ದ. ಇವಾಗ ಇನ್ಕಮ್ ಇದೆ ನಿಮ್ಮ ಅತ್ತೆ ಮನೆಯವ್ರಿಗೆ? ಅವ್ರು ಏನು ಇಲ್ಲ ಸರ್. ಮತ್ತೆ ಅವ್ರು ಮಾಟ ಹೆಂಗ ಮಾಡಿಸ್ತಾರೆ ಕತ್ತೆ? ಊಟಕ್ಕೆ ಇಲ್ದೆ ಇರೋರು ಮಾಟ ಮಾಡಿಸ್ತಾರನ? ಇಲ್ಲ ಸರ್, ಅದು ಇದೆ ಸರ್, ಯಾಕೆಂದ್ರೆ ಹೇಳ್ದವ್ರನ್ನೆಲ್ಲ ಇಡ್ಕೊಂಡು ಅಲ್ಲೆಲ್ಲ ಸ್ವಲ್ಪ ಗಲಾಟೆ ಮಾಡಿದ್ರಂತೆ ಸರ್. ಅವ್ರೇ ಒಪ್ಕೊಂಡಿದ್ದಾರೆ ನಾವೇ ಮಾಡಿಸಿದ್ದು. ಇಲ್ಲ ಯಾವ್ದು ಮಾಡಿಸಿಲ್ವ, ಹೋಗಲ್ಲೇ ನೀನ್ ಬುದ್ಧಿ ಬರಲ್ಲ. ಮಾಡಿಸಿದ್ದೀನಿ ಅಂತ ಹೇಳಿದ್ರು ಮಾಡಿಸಿಲ್ವ ಅವರು, ಯಾಕಂದ್ರೆ ಆಗೋದಿಲ್ವ ಅದು, ಮಾಡ್ಸಕ್ ಆಗೋದೇ ಇಲ್ವೋ, ಅದೆಲ್ಲ ಸುಳ್ಳು. ಈ ಜಗತ್ತಲ್ಲಿ ಮಾಟ ಅನ್ನೋದು ಇದ್ದಿದ್ರೆ ನಿಜವಾಗ್ಲು ಮಾಟ ನಂಬೋರು ಕೋಟ್ಯಾಧಿಪತಿ ಆದ್ರೂ ಅವ್ರ ಮನೇಲಿ ಕಾಲಿಡಬಾರ್ದಂತೆ, ಅಸಹ್ಯನಂತೆ. ಮಾಟ ನಂಬದವರು ಬಡವರಾದ್ರೂ ಸಗಣಿ ಸಾರಿಸಿರೋ ಮನೆ ಆದ್ರೂ ಅವ್ರ ಮನೇಲಿ ಹೋಗಿ ಮಲಗಬೇಕಂತೆ. ಮಾಟ ನಂಬೋರಿಗೆ ಸಾಲ ಆಗತ್ತಂತೆ, ಮಾಟ ನಂಬದವರಿಗೆ ಸಾಲ ತೀರತ್ತಂತೆ. ಮುಕ್ತಿಗೆ ಹತ್ರ ಆಗ್ತಾರೆ ಮಾಟ ನಂಬದವರು. ನಂಬದೇ ಇರೋರಿಗೆ ಮುಕ್ತಿ ಹತ್ರ ಆಗತ್ತೆ, ಮಾಟ ನಂಬುವವರಿಗೆ ಮುಕ್ತಿ ದೂರ ಆಗತ್ತೋ ಹೇಳು.
ಅದಕ್ಕೆ ಸರ್ ದಯವಿಟ್ಟು ನಿಮ್ ಕಡೆಯಿಂದನೋ ಕೇಳದಿಷ್ಟು, ನಂತರ ಯಾರಿಗೂ ಯಾರ ಜೀವನದಲ್ಲಿ ಆಗದ್ ಬೇಡ ಸರ್. ಆಗೋದಿಲ್ಲ, ನೀನು ಆ ಹುಡುಗಿಗೆ ಇಮಿಡಿಯೇಟ್ಲಿ ಫೋನ್ ಮಾಡು, ನಾನು ಬದಲಾಗಿದ್ದೀನಿ, ನಾನು ನಿನ್ನನ್ನು ಸಪರೇಟ್ ಆಗಬೇಕಾದ್ರೆ ಕರ್ಕೊಂಡೋಗಿ ಇಟ್ಕೋತೀನಿ, ನಿನ್ನ ಜೀವನದಲ್ಲಿ ಯಾವ ತೊಂದರೆ ಬರದಂಗೆ ಮಾಡ್ಕೋತೀನಿ, ನಿಮ್ಮ ತಂದೆ ತಾಯಿನ ನಾನು ಗೌರವಿಸ್ತೀನಿ, ನಿನ್ನಿಂದ ಈ ಈ ಎಲ್ಲ ಹೊಲಸು ಮಾಡ್ಕೊಂಡಿದ್ದೀರಿ ಜೀವನ ನೀವೆಲ್ಲ, ಯಾವ ಧೈರ್ಯದಿಂದ ನಿಮ್ಮ ಮನೆಗೆ ಕರೆದಿಯೋ ನನ್ನ ತುತ್ತು ತುತ್ತು ತುತ್ತು. ಓಕೆ ಚೇಂಜ್ ಆಗು ನೀನು. ಖಂಡಿತ ಸರ್, ಖಂಡಿತ. ಮತ್ತೆ ಫ್ರೆಂಡ್ ಮೋಸ ಮಾಡ್ದ ಇವೆಲ್ಲ ಬಿಟ್ಟು ಎಲ್ಲಾರ ಮೇಲೂ ಕಂಪ್ಲೇಂಟ್ ನಿಂದು, ಫ್ರೆಂಡ್ ಮೋಸ ಮಾಡ್ದ, ಕೆಲಸದಲ್ಲಿ ತೊಂದ್ರೆ, ಯಾಕೋ ಎಲ್ಲಾರು ನಿನಗೆ ಮೋಸ ಮಾಡ್ತಾರೆ ಹೇಳು. ಗೊತ್ತಿಲ್ಲ ಸರ್ ಕಾರಣ. ಅದಕ್ಕೆ ಚೇಂಜ್ ನೋಡು, ನೀನು ನಿನ್ ಬದಲಾವಣೆ ಆಗು, ನಿನ್ ತಪ್ಪುಗಳು ನಿನಗೆ ಕಾಣೋದಿಲ್ಲ, ಅದೇ ನಿನ್ನಲ್ಲಿರೋ ದೋಷ. ಓಕೆ ಸರ್, ನಿನ್ ಮುಂದೆ ಏನ್ ತೊಂದರೆ ಆದ್ರೂ ನಿನ್ ತಪ್ಪೇನು ಅಂತ ಹುಡುಕ್ತಾ ಇರು, ಸರಿ ಹೋಗ್ಬಿಡ್ತೀಯ. ಹೌದು ಸರ್, ಖಂಡಿತ ಸರ್. ನಾನು ಇವತ್ತು ನೀವು ಹೇಳಿದ ಮಾತು ನಾನು ಜಾತಿ ತಪ್ಪನೆ ಮಾಡ್ತೀನಿ ಸರ್, ಬಟ್ ಅವ್ರ ಮನೆಯವರು ಏನ್ ಮಾಡ್ತಾರೆ ಅನ್ನೋ ಭಯ ಅಷ್ಟೇ ಸರ್, ಅವ್ರನ್ನ ಸಾಯಿಸೇ ಬಿಡ್ಬೇಕು ಅನ್ನೋದು ಅವ್ರ ಲೆಕ್ಕಾಚಾರ ಮೈಂಡ್. ಯಾರನ್ನ? ನನ್ನನ್ನ ಸರ್. ಏ ಊರ್ ಕೂಡ ಹೋಗ್ತಿಲ್ಲ ಸರ್ ನಾನು, ಬಿಡ. ಊರಲ್ಲಿ ಹೆಂಗ್ ಮುಖ ಎತ್ಕೊಂಡು ಹೋಗೋದು ಅನ್ನೋದೇ. ಏಯ್ ಬಿಡ, ಎಲ್ಲ ಸರಿ ಹೋಗುತ್ತೆ. ಓಕೆ, ಅವ್ರ ಕಡೆಯಿಂದ ನಮ್ಮ ಅಪ್ಪನಿಗೆ ಒಬ್ಬ ಪೊಲೀಸ್ ತುಂಬಾ ಏಕವಚನದಲ್ಲಿ ಮಾತಾಡ್ಬಿಟ್ರು ಸರ್, ತುಂಬಾ ಅದು. ಓ, ಏಕವಚನದಲ್ಲಿ ಮಾತಾಡ್ಬಿಟ್ರೆ ಪ್ರಾಣ ಹೊರಟೋಗುತ್ತೆ ನಿಮ್ಗೆಲ್ಲ. ಮಾತಾಡೋ ಅವ್ರ ಹತ್ರ, ಅದೆಷ್ಟು ಏಕವಚನದಲ್ಲಿ ಮಾತಾಡ್ತೀವಿ. ಛೇ ಛೇ, ಇಲ್ಲ ಸರ್. ಏಯ್ ಹೇಳ ಸರ್, ಅವ್ರ ಕಾರಣ ಇಲ್ದೆ ನಾನ್ ಮಾತಾಡ್ಬಿಟ್ಟೆ. ಏಯ್ ಒಳ್ಳೇದು, ಯಾರಾದ್ರೂ ಏಕವಚನದಲ್ಲಿ ಮಾತಾಡಿದ್ರೆ ನಮ್ಮ ಪಾಪಗಳೆಲ್ಲ ತೊಳೆದೋಗ. ಒಂದ್ಸಲ ಮಾತಾಡೋ ಅವ್ರ ಹತ್ರ ಏಕವಚನದಲ್ಲಿ. ಏಯ್ ಅವ್ರ ಹತ್ರ ಇಡೋ ಫೋನ್. ಬರಲ್ಲ ಸರ್, ಆಗಲ್ಲ ಸರ್. ಯಾಕೋ ಆಗಲ್ಲ, ನಾನ್ ನಿಮ್ಮನ್ನ ನೋಡ್ತಾ ಇರೋ ದೃಷ್ಟಿನೇ ಬೇರೆ. ಅವ್ರೆ ನಿನ್ನ ದೃಷ್ಟಿನ ಒದ್ದಾಕ್ಬಿಡ್ತೀನಿ ನಾನು. ಇಲ್ಲ ಸರ್, ಅದೇನು ಅಪ್ಪನ ಯಾರೋ ಏಕವಚನದಲ್ಲಿ ಅಂದ್ರಂತೆ ಇವ್ರಿಗೆ ಪ್ರಾಣ ಹೊರಟೈತಂತೆ. ಥೂ, ಮಾನದಿಂದ ಬದುಕೋರು ನೀವೆಲ್ಲ. ಕಿವಿಲಿ ಕಿವಿಗೆ ದಾಸರಾಗ್ಬಿಟ್ಟಿದ್ದೀರಿ. ಕಿವಿ ಯಾವುದೋ, ಕಿವಿಗೂ ಮೈಂಡ್ಗೂ ಡಿಸ್ಕನೆಕ್ಟ್ ಮಾಡಿ ಫಸ್ಟ್. ಆ ಕನೆಕ್ಷನ್ ವೈರ್ ತೆಗೆದ್ಬಿಟ್ರೆ ಬಾಂಬ್ ಬ್ಲಾಸ್ಟ್ ಆಗೋದಿಲ್ಲ. ಆ ಮೊದಲು ಈ ಬಾಂಬ್ ಮನುಷ್ಯ ಅನ್ನೋ ಬಾಂಬು ಒಡಿದೇ ಇರ್ಬೇಕು ಅಂದ್ರೆ ಕಿವಿಗೂ ಬ್ರೈನ್ಗೂ ಇರೋ ಕನೆಕ್ಷನ್ ನ ಡಿಸ್ಕನೆಕ್ಟ್ ಮಾಡ್ಬೇಕು, ಕತ್ತರಿ ತಗೊಂಡು ಕಟ್ ಮಾಡ್ಬಿಡ್ಬೇಕು. ಆವಾಗ ಆ ಮನುಷ್ಯ ಏನಂದ್ರು ಸ್ತಬ್ಧವಾಗಿರ್ತಾನೆ, ಸ್ಥಿತಪ್ರಜ್ಞಂತರ ಇರ್ತಾನೆ. ಯಾರೋ ಪೊಲೀಸ್ ಏಕವಚನದಲ್ಲಿ ಮಾತಾಡ್ಬಿಟ್ರೆ ಮಾತಾಡದೇ ಇರ್ತಾರನ್ನೋ ನೀವು ಮಾಡಿರೋ ಕೆಲ್ಸಕ್ಕೆ. ನೀನ್ ಮಾತಾಡೋ ಏಕವಚನದಲ್ಲಿ, ಯಾರು ಏಕವಚನದಲ್ಲಿ ಮಾತಾಡಿದ್ರು ಅವ್ರ ಕಾಲಿಗೆ ಬೀಳು, ಒಳ್ಳೇದಾಗತ್ತೆ ಅಂತ. ಓಕೆ, ಏಕ ನೀವ್ ಇರೋದು ಒಬ್ಬ ಏಕವಚನದಲ್ಲಿ, ಏಕ ಏಕಾಂಗಿನ ಏಕವಚನದಲ್ಲಿ ಮಾತಾಡದೆ ಬಹುವಚನದಲ್ಲಿ ಮಾತಾಡ್ಬೇಕೇನಾ? ಇಲ್ಲ ಸರ್, ರಾಜ ಮಹಾರಾಜ ಅಂತ ಖಂಡಿತ ಖಂಡಿತ ಇಲ್ಲ ಸರ್, ಖಂಡಿತ. ಇರೋದೊಂದು ಸಿಂಹಾಸನ, ಅದ್ರ ಮೇಲೆ ಕೂರೋದೊಂದು ಮನುಷ್ಯ, ಅವನಿಗೆ ಬಹುವಚನ ರಾಜರುಗಳೇ ಅನ್ಬೇಕಂತೆ. ಆ ರಾಜನಿಗೆ ಕೊಬ್ಬು, ರಾಜರುಗಳೇ ಅಲ್ಲಿರೋದು, ಒಬ್ನೇ ಕೂತಿರೋದು, ಜನ ಇನ್ನೊಬ್ಬ ಕೂತ್ರ ಕಾಲಲ್ಲಿ ಒದಿತಾನ ಅವನು, ಅವನ್ನ ಬಹುವಚನದಲ್ಲಿ ಮಾತಾಡ್ಬೇಕಂತೆ. ಇದೇ ಮನುಷ್ಯ ಹಾಳಾಗೋದಕ್ ಸಾಧ್ಯ. ಅದಕ್ಕೆ ಬ್ರಿಟಿಷರು ನಮ್ ದೇಶಕ್ಕೆ ಬಂದಿದ್ದು, ಅದಕ್ಕೆ ಈ ಕೆಟ್ ಕೆಟ್ಟ ರಾಜರೆಲ್ಲ ನಮ್ ದೇಶಕ್ಕೆ ದರೋಡೆಕೋರರೆಲ್ಲ ಬಂದಿದ್ದು. ಯಾವಾಗ ರಾಜನಲ್ಲಿ ಅಹಂಕಾರ ನೆತ್ತಿಗತ್ತಿತೋ ಅವಾಗ ಬೇರೆ ದೇಶದವ್ರು ಬಂದು ಯುದ್ಧದಲ್ಲಿ ಕಾಲ್ ಕೆಳಗೆ ಇಟ್ಕೊಂಡ್ರು. ಅದ್ರ ಬದಲು ಅವನಿಗೆ ನೆತ್ತಿಗತ್ತದೆ ಭೂಮಿ ಮೇಲೆ ಶ್ರೀರಾಮಚಂದ್ರನಂತೆ ಬದುಕಿದ್ರೆ ಯಾ ನಮ್ ದೇಶ ಇನ್ನೊಬ್ಬರಿಗೆ ಮುಟ್ಟಕಾಗ್ತಿತ್ತೇನ? ಆಗಲ್ಲ ಸರ್, ಯಾರು ನಿಂತ್ಕೊಳಕ್ ಆಗ್ತಿತ್ತ ಸರ್ ಅಂತ ಶ್ರೀರಾಮಚಂದ್ರ ಮುಂದೆ. ಆಯ್ತು, ಅದಕ್ಕೋಸ್ಕರ ಜೀವನ ಹೆಂಗೆ ಸರ್? ಆಯ್ತು, ತುಂಬಾ ಅಷ್ಟೇ ಸರ್, ತಮಾಷೆ. ಖಂಡಿತ ಸರ್, ನನಗೆ ಅವಕಾಶ ಸಿಕ್ಕಿದ್ರೆ ನಾನು ಖಂಡಿತ ಅವಕಾಶ ಒದ್ದಾಕ್ಬಿಡ್ತೀನಿ, ಸಿಗತ್ತೆ. ಆ ಹುಡುಗಿಗೆ ಏನಿಲ್ಲ, ಅವ್ರ ಕೋಪ ಏನಂದ್ರೆ ಆ ಹುಡುಗಿ ಬದುಕಿಗೆ ಆಗೋಯ್ತಲ್ಲ ಅಂತ ನೀನ್ ಸೇರಿಸ್ಕೊಂಡ್ರೆ ಸರಿ ಹೋಗ್ಬಿಡ್ತಾರೆ, ಕಾಲ್ ಬೀಳು ಅವ್ರಿಗೆ. ಖಂಡಿತ, ಥ್ಯಾಂಕ್ ಯು ಸರ್.